ಸ್ನೇಹಿತರೆ ಇವತ್ತು ಒಂದದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆಯಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ಹೊಡೆದಲ್ಲೇ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಏನಂದ್ರೆ ನೀವನಾದ್ರೂ ಒಬಿಸಿ ಅಭ್ಯರ್ಥಿ ಎಸ್ ಎಸ್ ಟಿ ಅಭ್ಯರ್ಥಿ ಆಗಿದ್ದಾರೆ ನಿಮಗೆ ವಯಸ್ಸಿನ ನಿಮಿತಿ ಕೂಡ ಸಡಿಲಿಕ್ಕಿರತ್ತೆ ಹೌದು ವೀಕ್ಷಕರೇ ಅದೆಷ್ಟು ಸಡಿಲಿಕ್ಕಿರತ್ತೆ ಏನು ಅಂತ ಅಂತ ಹಿಡಿಯುವುದು ಮುದ್ದೆ ತಿಳಿಸಿಕೊಡ್ತೇವೆ ಇನ್ನು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ ಒಳ್ಳೆ ಸ್ಯಾಲ್ರಿ ಕೂಡ ನೀಡಲಾಗತ್ತೆ ಇದಕ್ಕಿಂತ ಪ್ರಮುಖವಾದದ್ದು ಒಳ್ಳೆ ಕೆಲಸ ಆಗಿರತ್ತೆ ಇದಕ್ಕಿಂತ ಮುಖ್ಯವಾದದ್ದು ಸರ್ಕಾರಿ ನೌಕರಿಯಾಗಿರತ್ತೆ ಸ್ನೇಹಿತರೆ ಇದ್ರ ಬಗ್ಗೆನೇ ಟು ಚಡ್ಡೋರಿಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡ್ತಿನ ಕ ನೋಡಿ ಮತ್ತು ಇನ್ನೋರ್ಗೆ ಆರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಇದರಲ್ಲಿ ಟೋಟಲ್ ಆಗಿ ಎರಡು ಇಲಾಖೆಯಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ಮೊದಲೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆ ಮತ್ತೆ ಎರಡನೇದಾಗಿ ಇಡೀ ಭಾರತದ ಆರೋಗ್ಯ ಇಲಾಖೆಯಲ್ಲಿ ಖಾಲಿರೋ ಪೋಸ್ಟ್ ಒಂದು ಇಲಾಖೆಯಲ್ಲಿ ಯಾವುದೇ ರೀತಿ ನಿಮಗೆ ಪರೀಕ್ಷೆ ಇರೋದಲ್ಲ ಇನ್ನೊಂದು ಇಲಾಖೆಯಲ್ಲಿ ಪರೀಕ್ಷೆ ಇರತ್ತೆ ಇದರಲ್ಲಿ ಯಾವ ಬೇಕಾದ ಇಲಾಖೆಯಲ್ಲಿ ನೀವು ಆಯ್ಕೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಬನ್ನಿ ಸ್ನೇಹಿತರೆ ಇಲ್ಲಿ ಖಾಲಿರೋ ಮೊದಲೇ ಇಲಾಖೆ ತಿಳಿಸ್ಕೊಡ್ತೇವೆ ಸಂಪೂರ್ಣ ನಮ್ಮ ಬೆಂಗಳೂರಿನಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ಇದಕ್ಕೆ ನೀವನ್ನಾದರೂ ಅರ್ಜಿ ಸಲ್ಲಿಸಿದರೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಕೊಡೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೊಡೋರದಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಾಗಿ ದಾಖಲಾತಿ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡಲಾಗತ್ತೆ ಇದಕ್ಕೆ ಹೊಸ ಅಧಿಸೂಚನೆ ಬಿಟ್ಟಂಥ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರೊಂದು ಹೊಸ ನೋಟಿಫಿಕೇಶನ್ ಆಗಿರತ್ತೆ ಇಲ್ಲಿ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ನೋಡೋದಾದ್ರೆ ಕನಿಷ್ಠ ನಿಮಗೆ ವರ್ಷ ಆಗಿರಲೇಬೇಕು ಯಾವುದೊಂದು ಸರ್ಕಾರಿ ಹುದ್ದೆ ಆಗ್ಬೋದು ಅಥವಾ ಪ್ರೈವೇಟ್ ಹುದ್ದೆ ಆಗ್ಬೋದು ಹದಿನೆಂಟು ವರ್ಷ ಆಗಿರಲೇಬೇಕು ನಾ ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷದ ತನಕ ಕೊಟ್ಟಿದ್ದಾರೆ ಆದರೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರೋದ್ರಿಂದ ಒ ಬಿ ಸಿ ಅಭ್ಯರ್ಥಿಗೆ ಇಲ್ಲಿ ಮೂರು ವರ್ಷದ ತನಕ ಸರಿಯಲಿಕ್ಕಿರತ್ತೆ ನೀವೇನಾದರೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸರಿಲಿಕ್ಕಿರತ್ತೆ ನೀವು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ನಿಮ್ಮ ವಯಸ್ಸಿನ ಮಿತಿಯನ್ನು ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇದಕ್ಕೆ ಸಂಪೂರ್ಣವಾಗಿ ಡೈರೆಕ್ಟಾಗಿ ನೀವು ಸಂದರ್ಶನ ಪಡೆಯುವ ಒಂದು ವಿಳಾಸ ಇಲ್ಲಿ ಕೊಟ್ಟಿದ್ದಾರಲ್ಲ ಡಿಸ್ಪ್ಲೇ ಮೇಲೆ ಈ ಒಂದು ಎಲ್ಲರ ನೋಟ್ ಮಾಡ್ಕೊಳ್ಳಿ ಅಥವಾ ಕ್ರೀನ್ ಕೂಡ ತೆಗೆದು ಯಾವುದೇ ರೀತಿಯಾಗಿ ತೊಂದರೆ ಇರೋದಲ್ಲ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರತ್ತೆ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಲ್ಲಿ ನಿಮಗೆ ಸಂದರ್ಶನ ಇರತ್ತೆ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಕೊಂಡು ಇದಕ್ಕೆ ಒಂದು ಸಂದರ್ಶನ ಯಾವ ಯಾವೊಂದು ಅಭ್ಯರ್ಥಿಗಳು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಕನಸನ್ನ ಇಟ್ಕೊಂಡಿದಾರಲ್ಲ ಅಂತ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿ ಇಲ್ಲಿ ಕಂಡಿರೋ ಪೋಸ್ಟ್ ಹೆಸರು ಕೆಲಸಗಾರ ಪೋಸ್ಟಿಗೆ ಅರ್ಜಿ ಕರೆದಿರ್ತಾರೆ ಸಂಪೂರ್ಣವಾಗಿ ಏನಾದ್ರು ಡೋಡ್ಸ್ ಓಡಿಸೋಚಿದ್ರು ಈ ಡಿಸ್ಪ್ಲೇ ವೆಬ್ಸೈಟ್ ಇದೆ ವೆಬ್ಸೈಟ್ ಗೆ ಭೇಟಿ ನೀಡಕೊಂಡು ಮೊದಲಿಗೆ ರೆಜಿಸ್ಟರ್ ಆಗಿ ಆಮೇಲೆ ಸಂದರ್ಶನ ಪಡೆದುಕೊಳ್ಳಿ ಆಯ್ಕೆದ ಅಭ್ಯರ್ಥಿಗೆ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ ತೆರೆಯೋದು ಕೇಂದ್ರ ಸರ್ಕಾರದ ನೇಮಕಾತಿ ಹುದ್ದೆ ಆಗಿರತ್ತೆ ಆದರೆ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆಗಳು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದ ಮಧ್ಯದಾಗಿ ಅಭ್ಯರ್ಥಿಗಳು ಎಂ ಪಿ ಎಲ್ ಕಂಪ್ಲೀಟ್ ಆಗಿರಬೇಕು ಮನೋವೈದ್ಯಕೀಯಲಿ ಅಥವಾ ಸಾಮಾಜಿಕ ಕಾರ್ಯದಲ್ಲಿ ಎಂ ಪಿ ಎಲ್ ಕಂಪ್ಲೀಟ್ ಆಗಿರಬೇಕು ಇಷ್ಟೊಂದು ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕು ಇನ್ನು ಆದಷ್ಟು ತಸ್ತಮಾನು ಕೂಡ ಪಾಸಾದರೆ ತುಂಬ ಒಳ್ಳೆಯದು ಇನ್ನು ಇವುಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಸುಮಾರು ಐವತ್ತೇಳು ಸಾವಿರದಿಂದ ಏಳ್ನೂರ ಐವತ್ತು ರೂಪಾಯಿಗೆ ಮಂತ್ಲಿ ವೇತನ ಆಗಿರತ್ತೆ ಈ ವೇತನ ಕೂಡ ಒಂದೇ ಇರೋದಲ್ಲ ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ ಇಲ್ಲಿ ನಾವು ಮೊದಲಿಗೆ ತಿಳಿಸ್ಕೊಟ್ಟಿದ್ದೇವೆ ಯಾವುದೇ ರೀತಿ ನಿಮಗೆ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಕೊಡಿರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೊಡೋದಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರವಾಗಿ ನೇರವಾಗಿ ದಾಖಲಾತಿ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡಲಾಗತ್ತೆ ಈ ಒಂದು ವಿಳಾಸಕ್ಕೆ ಸಂಪೂರ್ಣ ಬೆಂಗಳೂರಿನಲ್ಲಿ ಹೋಗಿ ಸಂದರ್ಶನ ಪಡೆದುಕೊಳ್ಳಿ ಅದು ಮೊದಲಿಗೆ ಇಂಗ್ಲೀಷ್ನಲ್ಲಿತ್ತು ಇದು ಕನ್ನಡದಲ್ಲಿ ಆದಷ್ಟು ಈ ಒಂದು ಬೆಂಗಳೂರಿನಲ್ಲೇ ವಿಳಾಸನದೊಂದಿಗೆ ನೀವು ಸಂದರ್ಶನಕ್ಕೆ ಭೇಟಿ ನೀಡಿಕೊಂಡು ಡಾಕ್ಯುಮೆಂಟ್ಸ್ ಅನ್ನು ವೆರಿಫಿಕೇಶನ್ ಮಾಡಿ ಆದಷ್ಟು ಹಿಡಿಯೋದ್ ಮುಂದೆ ತಿಳಿಸಿಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತ ಸಂದರ್ಶನ ಪಡೆಯುವ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರು ತನಕ ನೀವು ಸಂದರ್ಶನ ಪಡಿಬೇಕಾಗತ್ತೆ ಇದು ಮೊದಲನೇ ಇಲಾಖೆ ಆದ್ರೆ ಎರಡನೇ ಇಲಾಖೆ ಸಂಬಂಧಪಟ್ಟಂತೆ ತಿಳಿಸಿಕೊಡ್ತೇವೆ ಇದು ಕೇಂದ್ರ ಸರ್ಕಾರದ ನೇಮಕತಿಯಾಗಿರತ್ತೆ ಇಡೀ ಭಾರತದಲ್ಲಿ ಖಾಲಿರುವ ಪೋಸ್ಟ್ ಇವುಗಳಿಗೆ ಸಂಬಂಧಪಟ್ಟಂತೆ ಹೊಸ ಅಧಿಸೂಚನೆ ಬಿಟ್ಟಂಥ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರಂದು ಹೊಸ ನೋಟಿಫಿಕೇಶನ್ ಆಗಿರತ್ತೆ ಇಲ್ಲಿ ಖಾಲಿ ಇರೋ ಪೋಸ್ಟ್ ಹೆಸರು ನರ್ಸಿಂಗ್ ಅಧಿಕಾರಿ ಪೋಸ್ಟ್ ಗೆ ಅರ್ಜವನ್ನು ಕರೆದಿರ್ತಾರೆ ಅಂದರೆ ನರ್ಸಿಂಗ್ ಆಫೀಸರ್ ಪೋಸ್ಟ್ ಖಾಲಿ ಇರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ನರ್ಸಿಂಗ್ ಅಧಿಕಾರಿ ಪೋಸ್ಟ್ಗೆ ವಯಸ್ಸಿನ ಮಿತಿ ನೋಡೋದಾದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಇನ್ನು ಗರಿಷ್ಠ ವಯಸ್ಸು ಸುಮಾರು ಮೂವತ್ತು ವರ್ಷ ತನಕ ಕೊಟ್ಟಿದ್ದಾರೆ ಆದರೆ ಓ ಬಿ ಸಿ ಅಭ್ಯರ್ಥಿ ಎಸ್ ಎಸ್ ಟಿ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಬಿ ಸಿ ಅಭ್ಯರ್ಥಿ ಆಗಿದ್ರೆ ನಿಮಗೆ ಮೂರು ವರ್ಷದ ತನಕ ಸರಿಲಿಕ್ಕೆ ಮತ್ತು ಎಸ್ ಟಿ ಅಭ್ಯರ್ಥಿಗೇ ನಿಮಗೆ ಐದು ವರ್ಷದ ತನಕ ಸರಿಲಿಕ್ಕೆ ಇರತ್ತೆ ಸ್ನೇಹಿತರೆ ಇದರಲ್ಲಿ ನಮಗೆ ಮೈಕ್ ಒಂದು ಸ್ವಲ್ಪ ಕಟ್ಕಟ್ಟಾಗಿ ಕೇಳಿಸ್ತಿರ್ಬೋದು ಆದಷ್ಟು ಒಂದು ಮೈಕ್ ಸರಿಯಲ್ಲ ಆದ ಕಾರಣಕ್ಕಾಗಿ ವೈಸ್ ಯಾವ ರೀತಿಯಾಗಿ ಬರ್ತಿದ್ದೆ ನಮಗೂ ಕೂಡ ಅರ್ಥ ಆಗ್ತಲ್ಲ ಆದಷ್ಟು ಯಾವ ರೀತಿಯಾಗಿ ಬರ್ತಿದ್ದೆ ನಮಗೆ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ಇವುಗಳಿಗೆ ಆನ್ಲೈನ್ ಮುಖಾಂತರಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ವೆಬ್ಸೈಟ್ ನೋಡಿ ಡಿಸ್ಪ್ಲೇಲಿ ಕಾಣಿಸ್ತಾ ಇದ್ದಲ್ಲ ಈ ವೆಬ್ಸೈಟ್ಗೆ ಭೇಟಿ ನೀಡಿಕೊಂಡು ಮೊದಲಿಗೆ ರಿಜಿಸ್ಟರ್ ಆಗಿ ಆಮೇಲೆ ಲಾಗಿನ್ ಮಾಡಿಕೊಂಡು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ಇಲ್ಲಿ ಇಷ್ಟೇ ಪೋಸ್ಟ್ ಅಂತ ಖಾಲಿ ಇಲ್ಲ ಎರಡು ಸಾವಿರಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ನೇಮಕಾತಿ ಅಂದರೆ ಸರ್ಕಾರಿ ನೌಕರಿ ಆಗಿರತ್ತೆ ಇಲ್ಲಿ ಖಾಲಿರೋ ಪೋಸ್ಟ್ ಹೆಸರು ನರ್ಸಿಂಗ್ ಅಧಿಕಾರಿ ಇವುಗಳಿಗೆ ಸಂಬಂಧಪಟ್ಟಂತೆ ಎರಡು ಪ್ರಕಾರ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಮೊದಲೇದಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಥವಾ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ನಮಗೆ ಬೇಡ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸ್ತೇವೆ ಅನ್ನೋರು ಆಫ್ಲೈನ್ ಮುಖಾಂತರಗೆ ಅರ್ಜಿಯನ್ನು ಸಲ್ಲಿಸಬೇಕು ಯಾವೊಂದು ವಿಳಾಸ ಏನು ಎಂತ ಅಂತ ಹೇಳೋದು ಮದುವೆ ತಿಳಿಸ್ಕೊಡ್ತೇವೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗಳು ಡಿಸ್ಪ್ಲೇ ವೆಬ್ಸೈಟ್ ಇದೆ ಅಲ್ಲ ಈ ವೆಬ್ಸೈಟಿಗೆ ಭೇಟಿ ನೀಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿ ಅಭ್ಯರ್ಥಿಗೆ ಕೊನೆಯ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರುತ್ತೆ ಇನ್ನು ಶೈಕ್ಷಣಿಕ ಅರ್ಹತೆಗೆ ಬರೋದಾದರೆ ಆದಷ್ಟು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದ ಡಿಪ್ಲೊಮಾ ಪಾಸಾಗಿರಬೇಕು ಇದನ್ನು ಹೊರತುಪಡಿಸಿ ಬಿ ಎಸ್ ಸಿ ಕಂಪ್ಲೀಟ್ ಆಗಿರಬೇಕಾಗತ್ತೆ ನರ್ಸಿಂಗ್ನಲ್ಲಿ ಅಥವಾ ತಸ್ತಮಾನ ಪಾಸಾಗಿರಬೇಕು ಅಭ್ಯರ್ಥಿಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಈ ಹುದ್ದೆಗೆ ಆಯ್ಕೆ ಆದರೆ ನಿಮಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಲ್ಲ ದೈಹಿಕ ಕೂಡ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರೋದಿಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರ ನೇರವಾಗಿ ದಾಖಲಾತಿ ಪರಿಸ್ಥಿತಿ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ ಸ್ನೇಹಿತರೆ ಅರ್ಜಿ ಶುಲ್ಕಕ್ಕೆ ಬರೋದಾದರೆ ಸಾಮಾನ್ಯ ಅಭ್ಯರ್ಥಿ ಒ ಬಿ ಸಿ ಅಭ್ಯರ್ಥಿಗೆ ಇ ಡಬ್ಲ್ಯೂ ಎಸ್ವರಿಗೆ ಮೂರು ಸಾವಿರ ರೂಪಾಯಿಗೆ ಅರ್ಜಿ ಶುಲ್ಕ ಇರತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಎರಡು ಸಾವಿರ ರೂಪಾಯಿಗೆ ಅರ್ಜಿ ಸಿಲ್ಕ ಇರತ್ತೆ ಸ್ನೇಹಿತರೆ ಇದು ಕೇಂದ್ರ ಸರ್ಕಾರದ ನೇಮಕತಿಯಾಗಿರೋದ್ರಿಂದ ಇಲ್ಲಿ ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇಷ್ಟು ಯಾಕೆ ತೊಗೊತಿದ್ದಾರೆ ಏನು ಅಂತ ಅಂತ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಲಂಚಕ್ಕಾಗಿ ತೊಗೋತಿದ್ದಾರೋ ಅಥವಾ ಇಲ್ಲಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿನಲ್ಲಿ ನಮಗೆ ತುಂಬ ಈಜಿ ಅನಿಸುತ್ತೆ ಇದಕ್ಕಾಗಿ ತೊಗೋತಿದ್ದಾರೋ ಯಾವುದಕ್ಕೂ ಏನು ಅಂತ ಅಂತ ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದ ನೇಮಕಾತಿ ಇರೋದರಿಂದ ಇಷ್ಟು ಅರ್ಜಿ ಶುಲ್ಕ ತಗೋಬಾರ್ದು ಕೆಲವು ಅಭ್ಯರ್ಥಿಗೆ ತುಂಬ ಕಷ್ಟ ಅನಿಸುತ್ತೆ ಇಷ್ಟೊಂದು ಅರ್ಜಿ ಶುಲ್ಕವನ್ನು ಕೊಟ್ಟು ಅರ್ಜಿ ಕೆಲವರು ಅರ್ಜಿ ಸಲ್ಲಿಸೋದಿಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಂದು ನಮ್ಮ ಕಮೆಂಟ್ ಬಾಕ್ಸ್ಲೂ ಕೂಡ ಕಮೆಂಟ್ ಮಾಡ್ಬೋದು ಇನ್ನು ಪ್ರಮುಖ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ ತನಕ ಅವಕಾಶ ಇರತ್ತೆ ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ಏನಾರು ಕೂಡ ಡೌನ್ಸು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇಡೀ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್